ಕಲಿತ ಶಾಲೆಯ ಅತಿಕ್ರಮಣವನ್ನು ನಿಲ್ಲಿಸಲು ಅದೊಂದು ಗ್ರಾಮದ ಗ್ರಾಮಸ್ಥರು ದೇಶದ ಪ್ರಧಾನಮಂತ್ರಿಯ ಮೊರೆ ಹೋಗಿದ್ದಾರೆ. ಕಳೆದ 7 ವರ್ಷಗಳಿಂದ ತಮ್ಮ ಶಾಲೆಯ ಜಮೀನನ್ನು ಉಳಿಸುವ ನಿಟ್ಟಿನಲ್ಲಿ ಹಲವು ರೀತಿಯ ಹೋರಾಟಗಳನ್ನು ನಡೆಸಿಕೊಂಡು ಬರ್ತಾ ಇರುವ ಈ ಗ್ರಾಮಸ್ಥರಿಗೆ ಈವರೆಗೂ ನ್ಯಾಯ ಸಿಕ್ಕಿಲ್ಲ. ಗ್ರಾಮಸ್ಥರ ದೂರಿಗೆ ಸ್ಪಂದಿಸಿರುವ ಪ್ರಧಾನಮಂತ್ರಿ ಕಚೇರಿ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಸಮಸ್ಯೆಯ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಈವರೆಗೂ ಯಾವೊಬ್ಬ ಅಧಿಕಾರಿಗೂ ಶಾಲೆಯ ಜಾಗ ಉಳಿಸಲು ಮುಂದಾಗಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತ ಒಂದು ವರದಿ ಎಲ್ಲಿದೆ? ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ದತ್ತು ಗ್ರಾಮವಾದ ಬಳಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಮ್ಯ ಹಿರಿಯ ಪ್ರಾಥಮಿಕ ಶಾಲೆ ಹೆಸರಿನಲ್ಲಿ ಸುಮಾರು 2 ಎಕರೆಗೂ ಮಿಕ್ಕಿದ ಭೂಮಿ ಇದೆ. ಆದರೆ ಈ ಭೂಮಿಯಲ್ಲಿ ಸುಮಾರು 97 ಸೆಂಟ್ಸ್ ಜಾಗವನ್ನ ಶಾಲೆಯ ಪಕ್ಕದಲ್ಲೇ ಇರುವ ಖಾಸಗಿ ವ್ಯಕ್ತಿಯೋರ್ವರು ಅತಿಕ್ರಮಿಸಿದ್ದಲ್ಲದೆ ಕಂದಾಯ ಅಧಿಕಾರಿಗಳ ಜೊತೆ ಸೇರಿಕೊಂಡು ನಕಲಿ ದಾಖಲೆ ಪತ್ರಗಳನ್ನು ಸೃಷ್ಟಿಸಿ ಇದೀಗ ಸರ್ಕಾರದ ಅಕ್ರಮ ಸಕ್ರಮ ಕಾನೂನಿನಡಿ 60 ಸೆಂಟ್ಸ್ ಜಾಗವನ್ನ ತನ್ನ ಹೆಸರಿಗೂ ಮಾಡಿಕೊಂಡಿದ್ದಾರೆ. 2015 ರಲ್ಲಿ ನಡೆದ ಈ ಪ್ರಕ್ರಿಯೆಯನ್ನ ನಿರಂತರವಾಗಿ ಪ್ರತಿಭಟಿಸುತ್ತಾ ಬರುತ್ತಿರುವ ಕೇನ್ಯ ಗ್ರಾಮಸ್ಥರು ಮತ್ತು ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಶಾಲೆಯ ಜಾಗವನ್ನ ಮತ್ತೆ ಶಾಲೆಗೆ ಸೇರಿಸುವಲ್ಲಿ ನಿರಂತರ ಪ್ರಯತ್ನಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅಕ್ರಮ ಸಕ್ರಮ ಸಮಿತಿಯ ಮುಂದೆ ಒಂದು ನಕ್ಷೆಯನ್ನು ತೋರಿಸಿ ಭೂಮಿ ಪಡೆದುಕೊಂಡಿರುವ ಆ ವ್ಯಕ್ತಿ ಜಾಗಕ್ಕೆ ಬೇಕಾದ ದಾಖಲೆಗಳನ್ನು ರೆಡಿ ಮಾಡಲು ಇನ್ನೊಂದು ನಕ್ಷೆಯನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳ ಮುಂದೆ ಇಳುತ್ತಿದ್ದ ವಿಚಾರ ಇದೀಗ ಗ್ರಾಮಸ್ಥರಿಗೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಪಡೆದಂತ ದಾಖಲೆಗಳಿಂದ ತಿಳಿದು ಬಂದಿದೆ. ಈ ಸಂಬಂಧ ಮತ್ತೆ ಶಾಲೆಯ ಭೂಮಿಗಾಗಿ ಹೋರಾಟಕ್ಕೆ ಸಿದ್ಧರಾಗಿರುವ ಗ್ರಾಮಸ್ಥರು ಶಾಲೆಯನ್ನು ಉಳಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೊರೆ ಹೋಗಿದ್ದಾರೆ. ಶಾಲೆಯ ಭೂಮಿಯನ್ನ ಅಕ್ರಮವಾಗಿ ವಶಕ್ಕೆ ಪಡೆದುಕೊಂಡಿದ್ದು ಈ ಭೂಮಿಗೆ ಬೇಕಾದ ದಾಖಲೆಗಳನ್ನ ಇಲಾಖೆಗಳೇ ನೀಡತಾ ಇರೋದು ವಿಪರ್ಯಾಸ ಅಂತ ಗ್ರಾಮಸ್ಥರು ಪ್ರಧಾನಿಯ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಶಾಲೆ ಉಳಿಸಲು ಹೊರಟ ಈ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿರುವ ಪ್ರಧಾನಿ ಕಚೇರಿ ಸಮಸ್ಯೆ ಬಗ್ಗೆ ಗಮನ ಹರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಿದ್ದಾರೆ. ಆದರೆ ಪ್ರಧಾನಿ ಕಾರ್ಯಾಲಯದ ಸೂಚನೆಗೂ ಕ್ಯಾರನ್ನದ ಅಧಿಕಾರಿಗಳು ಅತಿಕ್ರಮಣ ಭೂಮಿಗೆ ದಾಖಲೆ ನೀಡುವ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಎನ್ನುವ ಆರೋಪ ಗ್ರಾಮಸ್ಥರದ್ದಾಗಿದೆ. 112 112 ಸರ್ ನಂಬರ್ ಅಂದ್ರೆ ಸರ್ಕಾರಿ ಜಾಗ, ಅದನ್ನ ಆಕ್ಚುಲಿ ಅದು ಇರುವಂತ ಜಾಗ ಮಾತ್ರ 85 ಸರ್ ನಂಬರ್ ಪಕ್ಕ ಬರ್ತದೆ. ಈಗ ಅವರು ಅದನ್ನು ಬಿಟ್ಟು ಪ್ಲಾಟಿಂಗ್ ಮಾಡಿಸ್ಕೊಂಡದ್ದು ಈ ಜಾಗ, ನಮ್ಮ ಈ ಶಾಲೆ ಒತ್ತುವರಲ್ಲಿ ಯಾವುದು ಜಾಗ ಉಂಟು ಆ ಜಾಗವನ್ನು ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅವು ಗ್ರ್ಯಾಂಟ್ ಮಾಡಿಸೋಕೆ ತೋರಿಸಿದ್ದು ಆಯತಾಕಾರದ ನಕ್ಷೆ ಇತ್ತು, ಅದು 85-1 ಪಕ್ಕ ಇತ್ತು. ಅದನ್ನು ಈಗ 85-5 ಸರ ನಂಬರ್ 85-5 ಪಕ್ಕ ಕೂತ್ಕೊಲಿಸಿ ಅದರಲ್ಲೂ ಅವರು 97 ಸೆನ್ಸ್ ಜಾಗ ಈಗ ಉಂಟು, 60 ಸೆನ್ಸ್ ಜಾಗವನ್ನು ಮಾರ್ಗದ ಬದಿಯಲ್ಲಿ ಪ್ಲಾಟಿಂಗ್ ಮಾಡಿಸಿ ಒಳಗಡೆ 37 ಸೆನ್ಸ್ ಖಾಲಿ ಜಾಗ ಬಿಟ್ಟಿದ್ದಾರೆ. ಅದರ ಬಗ್ಗೆ ನಾವು ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ದೇವೆ, ಇದಕ್ಕೆ ಅರಣ್ಯ ಇಲಾಖೆಗೆ ಎಲ್ಲ ಇದಕ್ಕೆ ಕಂಪ್ಲೇಂಟ್ ಮಾಡಿದ್ದೇವೆ. 2015 ನಾವು ಕಂಪ್ಲೇಂಟ್ ಮಾಡಿ ಎಲ್ಲ ಇದು ಮಾಡಿದ್ದೇವೆ. ಈಗ ಅದರ ನಂತರ ವಾಪಸ್ ತಹಶೀಲ್ದಾರ್ಗೆ, ಎಂಪಿಗೆ, ಎಂಎಲ್ಎಗೆ, ಎಲ್ರಿಗೂ, ಡಿಸಿ ಅವರಿಗೆ ಎಲ್ರಿಗೂ ವಾಪಸ್ ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಅದನ್ನು ಅಲ್ಲದೆ ಶಾಲೆಯ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡ ವ್ಯಕ್ತಿಯು ಅದೇ ಜಾಗದಲ್ಲಿ ಮನೆ ಕಟ್ಟುವ ಕಾರ್ಯವನ್ನು ಆರಂಭಿಸಿದ್ದು ಇದರಲ್ಲಿ 10 ಸೆಂಟ್ಸ್ ಜಾಗವನ್ನ ಕನ್ವರ್ಷನ್ ಕೂಡ ಮಾಡಿಕೊಳ್ಳಲಾಗಿದೆ. ಆದರೆ ಇಲ್ಲೂ ಕೂಡ ಆ ವ್ಯಕ್ತಿ ಅಕ್ರಮ ಸಕ್ರಮದಲ್ಲಿ ಪಡೆದ ಜಮೀನಿನ ಜೊತೆಗೆ ಉಳಿದ ಶಾಲೆಯ ಜಮೀನನ್ನು ವಶಪಡಿಸಿಕೊಳ್ಳುವ ಯತ್ನ ನಡೆಸಿದ್ದು ಕನ್ವರ್ಷನ್ ಮಾಡಿದ ಜಾಗಕ್ಕೆ ಬದಲಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಲು ಆರಂಭಿಸಿರುವ ಬಗ್ಗೆ ಗ್ರಾಮಸ್ಥರು ಸ್ಥಳೀಯ ಬಳಪ ಗ್ರಾಮ ಪಂಚಾಯತ್ಗೆ ದೂರನ್ನ ನೀಡಿದ್ದಾರೆ. ಈ ಸಂಬಂಧ ದೂರು ಸ್ವೀಕರಿಸಿರುವ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮುಂದಿನ ತನಿಖೆಗಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನ ತರಲು ತೀರ್ಮಾನಿಸಿದ್ದಾರೆ. ಸರ್, ಇದು ಬಳಪ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತ ಕೇನೆ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯ ಒತ್ತುವರಿ ಬಗ್ಗೆ ಶ್ರೀಮತಿ ಮಿತ್ರ ಕೊಮ್ಮ ಸೀತಾರಾಮ ಪೂಜಾರಿ ಇವರಿಗೆ ಪಂಚಾಯತಿಯಿಂದ 179 ಸರ ನಂಬರಲ್ಲಿ ಆದಂತಕ್ಕೆ 10 ಸೆನ್ಸ್ ಅದಕ್ಕೆ ನಾವು ಪರ್ಮಿಷನ್ ಈ ಪಂಚಾಯತ್ ನೀಡಲಾಗಿತ್ತು. ಇದರ ಬಗ್ಗೆ ಶಾಲೆಯಿಂದ ಕಮಿಟಿ ಶಾಲಾ ಇವರು ಎಸ್ಡಿಎಂಸಿಯಿಂದ ಕಂಪ್ಲೇಂಟ್ ಬಂದಿದೆ. ಈ ಮನೆ ಕಟ್ಟಿದ ಬಗ್ಗೆ ಒತ್ತುವರಿ ಮಾಡಿದ್ದಾರೆ ಎಂದು ಕಂಪ್ಲೇಂಟ್ ಬಂದಿದೆ ಅವರು. ಇದರ ಬಗ್ಗೆ ನಾವು ಸಂಬಂಧಪಟ್ಟ ಗ್ರಾಮಸಭೆಯಲ್ಲಿ ಕೂಡ ಪ್ರಸ್ತಾವನೆ ಆಗಿದೆ. ಇದರ ಬಗ್ಗೆ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಬರೆದು ಅದರ ಬಗ್ಗೆ ಸರಿಯಾಗಿ ಏನು ಅಂತೇಳಿ ವಿಚಾರ ಮಾಡಿಕೊಳ್ಬೇಕು ಅಂತೇಳಿ ಗ್ರಾಮ ಸಭೆಯಲ್ಲಿ ಕೂಡ ತೀರ್ಮಾನವಾಗಿದೆ. ಅದನ್ನು ಮೇಲಾಧಿಕಾರಿಗಳಿಗೆ ಕಳಿಸಿಕೊಡ್ತೇವೆ.
ಏನೇ ಸ್ವತಃ ಪ್ರಧಾನಿ ಕಾರ್ಯಾಲಯದಿಂದಲೇ ಅಕ್ರಮ ತಡೆಯುವಂತೆ ಸೂಚಿಸಿದ್ರು. ಕ್ರಮ ಕೈಗೊಳ್ಳಲು ಹಿಂದೆ ಮುಂದೆ ನೋಡುತ್ತಿರುವ ಅಧಿಕಾರಿಗಳ ವಿರುದ್ಧ ಇನ್ನು ಯಾವ ರೀತಿಯ ಹೋರಾಟ ನಡೆಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಗ್ರಾಮಸ್ಥರಿದ್ದಾರೆ. ನಮ್ಮ ಕೂಡ ನ್ಯೂಸ್ 24/7 ಸುಳ್ಯ.